ಎಲ್ಲರಿಗೂ ನಮಸ್ಕಾರ. ಕಾವೇರಿ ಕನ್ನಡ ಸಂಘ ವಾಷಿಂಗ್ಟನ್ ಡಿ ಸಿ, ಮೇರಿಲ್ಯಾಂಡ್, ವರ್ಜೀನಿಯಾದ ಕೋರಿಕೆಯ ಪ್ರಕಾರವಾಗಿ ಈ ದಿನ ಯಕ್ಷಗಾನ ಪ್ರದರ್ಶನವನ್ನು ಕೊಡುವುದಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಅನೇಕ ಶತಮಾನಗಳ ಇತಿಹಾಸ ಇರುವಂಥ ಪಾರ್ತಿಸುಬ್ಬ, ದೇವಿದಾಸ, ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳು, ಹೊಸ್ತೋಟ ಮಂಜುನಾಥ ಭಾಗವತರಂಥ ಅನೇಕ ಹಿರಿಯ ಕವಿಗಳು ರಚಿಸಿರುವಂಥ ಸಾವಿರಕ್ಕೂ ಹೆಚ್ಚಿನ ಯಕ್ಷಗಾನ ಪ್ರಸಂಗಗಳು ಈಗಾಗಲೇ ಮುದ್ರಿತವಾಗಿದೆ. ಗಾಯನ, ವಾದನ, ವೇಷ, ನರ್ತನ, ಅಭಿನಯ, ಮಾತು, ಈ ಎಲ್ಲವೂ ಮೇಳೈಸಿರುವಂಥ ಕಲೆ ಅಂತ ಹೇಳಿದರೆ ಅದು ಯಕ್ಷಗಾನ ಕಲೆ, ನಮ್ಮ ಕರ್ನಾಟಕದ ಹೆಮ್ಮೆಯ ಕಲೆ ಎನ್ನುವುದಾಗಿ ಭಾವಿಸಿಕೊಂಡಿದ್ದೇವೆ. ಈ ಯಕ್ಷಗಾನದಲ್ಲಿ ಎರಡು ತಿಟ್ಟುಗಳು, ಒಂದು ತೆಂಕುತಿಟ್ಟು, ಮತ್ತೊಂದು ಬಡಗುತಿಟ್ಟು. ನಾವು ಆಡ್ತಾ ಇರುವಂಥದ್ದು ಬಡಗುತಿಟ್ಟಿನ ಯಕ್ಷಗಾನ. ಈ ಬಡಗುತಿಟ್ಟಿನ ಯಕ್ಷಗಾನದಲ್ಲಿ ಎರಡು ಡೇರೆ ಮೇಳಗಳುಂಟು, ಜೊತೆಯಲ್ಲಿ 38 ರಿಂದ 40 ಹರಕೆ ಮೇಳಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಾ ಇದೆ. ವರ್ಷದ 6 ತಿಂಗಳ ಕಾಲ ನಿರಂತರವಾಗಿ ರಾತ್ರಿಯಿಂದ ಬೆಳಗಿನವರೆಗೆ ಯಕ್ಷಗಾನ ಪ್ರದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ. ಹಾಗೆಯೇ ಈ ದಿವಸ ನಾವು ಆಯ್ಕೆ ಮಾಡಿಕೊಂಡಿರುವಂಥ ಪ್ರಸಂಗ ಚಿತ್ರಾಕ್ಷಿ ಕಲ್ಯಾಣ ಅಥವಾ ರಾಜಾ ರುದ್ರಕೋಪ. ಹಿಂದೆ ಅಮೃತೇಶ್ವರಿ ಮೇಳದಲ್ಲಿ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರ ಪ್ರಧಾನ ವೇಷದಲ್ಲಿ ಅನೇಕ ಪ್ರದರ್ಶನಗಳನ್ನು ಕಂಡಿರುವಂಥ ಪ್ರಸಂಗ ಇದು. ಆ ಪ್ರಸಂಗದಲ್ಲಿ ಹಿಮ್ಮೇಳದಲ್ಲಿ ಸಾಲಿಗ್ರಾಮ ಮೇಳದ ಪ್ರಧಾನ ಭಾಗವತರಾಗಿರುವಂಥ ರಾಮಕೃಷ್ಣ ಹೆಗಡೆ ಹಿಲ್ಲೂರವರು ಭಾಗವಹಿಸ್ತಾ ಇದ್ದಾರೆ. ಮದ್ದಲೆ ವಾದನದಲ್ಲಿ ಪೆರಡೂರು ಮೇಳದ ಪ್ರಧಾನ ಮದ್ದಲೆಗಾರರಾಗಿರುವಂಥ ಸುನಿಲ್ ಭಂಡಾರಿಯವರಿದ್ದಾರೆ. ಚಂಡೆ ವಾದನದಲ್ಲಿ ಗಜಾನನ ಹೆಗಡೆಯವರು ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಚಿತ್ರಾಕ್ಷಿಯ ಪಾತ್ರದಲ್ಲಿ ಪ್ರಸ್ತುತ ಪ್ರಧಾನ ಸ್ತ್ರೀವೇಷಧಾರಿಗಳಾಗಿರುವಂಥ ಶ್ರೇಷ್ಠ ಕಲಾವಿದರಾಗಿರುವಂಥ ನೀಲ್ಕೋಡ್ ಶಂಕರ ಹೆಗಡೆಯವರಿದ್ದಾರೆ. ಅಜ್ಜಿಯ ಪಾತ್ರದಲ್ಲಿ ಹಾಸ್ಯ ಚಕ್ರವರ್ತಿ ಎನ್ನುವಂಥ ಬಿರುದ ಅಂಕಿತ, ಅನೇಕ ನೂತನ ರೀತಿಯ ಹಾಸ್ಯವನ್ನು ನೀಡಿರುವಂಥ ಕಾಸರಗೋಡು ಶ್ರೀಧರ ಭಟ್ಟ ಅವರಿದ್ದಾರೆ. ಹಾಗೆಯೇ ರುದ್ರಕೋಪನ ಪಾತ್ರದಲ್ಲಿ ಪ್ರಧಾನ ಪುಂಡುವೇಷಧಾರಿಯಾಗಿ ನಿರೂಪಿಸಲ್ಪಟ್ಟಿರುವಂಥ ಉದಯ ಹೆಗಡೆ ಕಡಬಾಳರವರಿದ್ದಾರೆ. ಹಾಗೆಯೇ ರಕ್ತಕೇಶಿಯ ಪಾತ್ರದಲ್ಲಿ ಶಿವರಾಮ ಕಾರಂತರಂಥವರ ನಿರ್ದೇಶನದಲ್ಲಿ ಪಳಗಿರುವಂಥ ಕಾಳಿಂಗ ನಾವುಡರ ಒಡನಾಡಿಯಾಗಿರುವಂಥ ಅಶೋಕ್ ಭಟ್ ಸಿದ್ದಾಪುರರವರಿದ್ದಾರೆ. ರಕ್ತಜಂಗನ ಪಾತ್ರದಲ್ಲಿ ಸಂಜಯ್ ಬೆಳೆಯೂರವರಿದ್ದಾರೆ. ಹಾಗೆಯೇ ಸತ್ಯಶೀಲೆ ಮತ್ತು ಸಖಿಯ ಪಾತ್ರವನ್ನು ನಿರ್ವಹಿಸ್ತಾ ಇರುವವರು ಅವಿನಾಶ್ ಕೊಪ್ಪ ಅಂತ. ಹೀಗೆ ಎಲ್ಲ ಕಲಾವಿದರ ಮೇಳೈಕೆಯಿಂದ ಈ ದಿನ ನಾವು ರಾಜಾ ರುದ್ರಕೋಪವನ್ನು ನಿಮ್ಮ ಮುಂದೆ ಆಡಿ ತೋರಿಸಲಿದ್ದೇವೆ. ಇಂಥ ಒಂದು ಪ್ರಸಂಗವನ್ನು ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಕಾವೇರಿ ಕನ್ನಡ ಸಂಘ ಅದರ ಅಧ್ಯಕ್ಷರಾಗಿರುವಂಥ ಮಹೇಶ್ ಮಹದೇವ್ ಅವರು, ಈ ಕಾರ್ಯಕ್ರಮದ ಸಂಯೋಜಕರಾಗಿರುವಂಥ ಸುಧೀಶ್ ಅವರು, ಹಾಗೂ ನಮಗೆ ಸಹಾಯವನ್ನು ಮಾಡಿರುವಂಥ ರಾಘು ಕಟ್ಟಿನಕೆರೆಯವರು, ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಯಕ್ಷಗಾನ ಕಲಾ ಬಳಗ ಸಾಗರ ಪ್ರಾಂತ್ಯದ ಪರವಾಗಿ ಹೃತ್ಪೂರ್ವಕವಾಗಿರುವಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಪ್ರದರ್ಶನಕ್ಕೆ ಚಿತ್ರೀಕರಣದಲ್ಲಿ ನಮಗೆ ಸಹಾಯವನ್ನು ಮಾಡಿದವರು ಈಶಾನ್ಯ ಮತ್ತು ದರ್ಶನ್, ಧ್ವನಿವರ್ಧಕದಲ್ಲಿ ಸಹಾಯವನ್ನು ಮಾಡಿದವರು ನೂತನ್ ಸೌಂಡ್ಸ್ ಅವರು, ಹಾಗೆಯೇ ಸ್ಥಳಾವಕಾಶವನ್ನು ಮಾಡಿಕೊಟ್ಟವರು ನೃತ್ಯ ಭಾಸ್ಕರದ ನಿರ್ಮಾತೃ ಆಗಿರುವಂಥ ಜನಾರ್ದನ್ ಸರ್ ಅವರು, ಹಾಗೆ ನಮಗೆ ವೇಷಭೂಷಣದಲ್ಲಿ ಸಹಕಾರವನ್ನು ಕೊಟ್ಟವರು ಮಹಾಬಲೇಶ್ವರ ಗೌಡ ಅಂತ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈಗ ಯಕ್ಷಗಾನ ಪ್ರದರ್ಶನ ಆರಂಭವಾಗ್ತದೆ, ಎಲ್ಲರೂ ನೋಡಿ ಹರಸಿ ಆನಂದಿಸಿ ಅಂತ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. Yeah.
विघ्नेशाय सरस्वत्यै पार्वत्यै गुरवे नमः। दक्षिणामूर्तये चैव सर्वकार्यार्थसिद्धये गजमुखानानिन्न पादवनेनेवि तर्कडतां तर्कडतै तर्कडतां तर्कडतै गजमुखानानिन्न पादवनेनेवि मूषिकावाहन मोदक हस्ता मूषिकावाहन मोदक हस्ता पाशांकुशधर परम पवित्र देवदेवर देवर देव देवनल्लावो ओ देव देवर देवनल्लावो ओ देव देवर देवनल्लावो देव देवर देव देवनल्लावो ओ देव देवर देवनल्लावो ओ देव देवर देवनल्लावो इंदिरगे तले बागि परमानंद भक्तियोळ जन ध्यानिसि वंदिसुवे शारदेगे शक्रादि अमर रिंगेरगी नांदियोळ वरव्यास मुनिपद द्वंद्व कानतनागी कविगळ संदणिगे बल बंदु पेळुवे नी कथामृतव ಕವಿಗಳ ತಂದನಿಗೆ ಬಲ ಬಂದು ಬೀಳುವ ಕಥಾಮೃತವ ಒಮ್ಮೆ ನಾರದ್ರು ಬಂದ್ರಲ್ಲ ಪೂರ್ವ ದ್ವೇಷ ಎನ್ನುವಂತಹದ್ದು ಉಂಟು ರಕ್ತ ಜ
ಸಿದ್ಧಂಗಾ ನಿನ್ನ ಪಾಲಿಗೆ ಅಂದ್ರೆ ಮಾದ್ರಾದೇಶನ ಅರಸನಾಗಿರುವಂತ ಚಂದ್ರಸೇನ ಮತ್ತು ಜಯಸೇನ ಎನ್ನುವರು ನಮ್ಮ ಪಾಲಿನ ವೈರಿಗಳು ಹಾಗಾಗಿ ವೈರಿಗಳನ್ನ ನಿರ್ನಾಮ ಮಾಡಬೇಕಾಗಿರುವಂತಹದ್ದು ನಮ್ಮ ಆದ್ಯ ಕರ್ತವ್ಯ ಎನ್ನುವಂತ ನೆಲೆಯಲ್ಲಿ ದಾನವ ಸಮೂಹವನ್ನ ಕೂಡಿಕೊಂಡು ಹೋಗಿ ಆ ಚಂದ್ರಸೇನ ಜಯಸೇನ ಮರ್ತಿಸಿದೆ ಮುಗೀತಲ್ಲ ಕತೆ ಮುಗಿಯಿತು ಎನ್ನುವುದಾಗಿ ಯೋಚಿಸಿದ್ದ ಸತ್ಯ ಆದ್ರೆ ಮೊನ್ನೆ ಬಂದಂತ ನಾರದ್ರ ಆಡಿದ ಮಾತನ್ನ ಕೇಳಿದೆಯೋ ಏನು ಆ ಚಂದ್ರಸೇನ ಮಡದಿಯಾಗಿರುವಂತ ಸತ್ಯಶೀಲ ಗಂಡನನ್ನ ಕಳೆದುಕೊಂಡ ನಂತರದಲ್ಲಿ ಹೋಗಿ ಸೇರಿರುವಂತಹದ್ದು ಕಾಶಿ ಕ್ಷೇತ್ರವನ್ನಂತೆ ಮಾತ್ರ ಅಲ್ಲ ಗಂಗೆಯನ್ನ ತಪಸ್ಸಿನಿಂದ ಮೆಚ್ಚಿಸಿ ವೇದವ್ಯಾಸನ ಮೂಲಕವಾಗಿ ಒಂದು ಪಿಂಡವನ್ನ ಕೈಯಲ್ಲಿ ಧರಿಸಿದ್ದಾಳಂತೆ ಸಾಮಾನ್ಯ ಪಿಂಡ ಅಲ್ಲ ಒಂಬತ್ತು ತಿಂಗಳ ಕಾಲ ಅಲ್ಲ ಒಂಬತ್ತು ದಿವಸ ಒಂಬತ್ತು ಗಳಿಗೆ ಮುಗಿಯಿತು ಅಂತ ಆದ್ರೆ ಆ ಪಿಂಡದಿಂದಲೇ ಒಂದು ಮಗು ಉದ್ಭವಿಸುತ್ತದೆ ಅಂತೆ ಅಂತ ಮಗು ಅಯೋನಿಜ ಮಗು ಆಗ್ತದೆ ಅದರಿಂದಲೇ ನನ್ನ ಪಾಲಿಗೆ ಸಾವು ಬರ್ತದೆ ಎನ್ನುವಂತ ಏನ ತಂಗಿ ಹಾಗಿದ್ರೆ ಬಿಡುವುದಲ್ಲ ಪಿಂಡವನ್ನ ಅವಳನ್ನ ಇಬ್ಬರನ್ನು ಸೇರಿ ಒಟ್ಟಿಗೆ ನುಂಗಿ ಬರ್ತೇನೆ ನಿನ್ನಿಂದ ಸಾಧ್ಯ ಆಗುವಂತ ಕಾರ್ಯ ಆದ್ರೂ ಸಹ ಕಾಶಿ ಎನ್ನುವಂತಹದ್ದು ಬಹಳ ದೂರ ಉಂಟು ಜೊತೆಯಲ್ಲಿ ನಾನು ಬರ್ತೇನೆ ಇಬ್ಬರು ಹೋಗಿ ಕಟ್ಟಿಕೊಂಡು
ರಕ್ಷಣೆ ಮಾಡ್ಬೇಕು. ಇನ್ನಿಂಥ ಕಷ್ಟ ಕೆಲಸ ಮಾಡುವುದಿಲ್ಲ. ಅಣ್ಣನೊಟ್ಟಿಗೆ ಸೇರಿ ಅಣ್ಣನ ಕೆಲಸ ಅದು. ಆ ಹೆಣ್ಣಿಗೆ ನ್ಯಾಯ ಮಾಡೋದಕ್ಕೆ ಹೋಗಿದ್ದೆ ನಾವು. ರೋದನೆಯನ್ನು ಕೊಟ್ಟವರು ನೀವು. ಹೌದು. ಈಗ ತಪ್ಪಾಯ್ತು. ನನ್ನ ಪದತಲದಲ್ಲಿ ಬಿದ್ದು ಹೊರಳಾಡ್ತಾ ಇದ್ದೀಯ. ಸೇವಕಿಯಾಗಿ ಕಾಲ ಕಳೀತೇನೆ. ಹೌದಾ? ಹೆಣ್ಣು ಶಿಕ್ಷಾರ್ಹಳೇ ವಿನಃ ವದಾರ್ಹಳಲ್ಲ. ಹಾಗಾಗಿ ನಿನಗೆ ಜೀವದಾನವನ್ನು ನಾನು ಕೊಡ್ತೇನೆ. ನೀನಷ್ಟು ಮಾಡಿದೆ ಅಂತಾದ್ರೆ ಏನು ಯಾವಾಗ ಕರೆದರೂ ಬಂದು ನಿನ್ನ ಸೇವೆಯನ್ನು ಮಾಡುವುದಕ್ಕೆ ನಾನು ಸಿದ್ಧಳಾಗಿರ್ತೇನೆ. ಹೌದಲ್ಲ? ಮನಸ್ಸು ಒಮ್ಮೆಲೆ ಶಾಂತ ಸ್ಥಿತಿಗೆ ಮರಳಿ ಪರಿಸರವನ್ನ ನೋಡಿದಾಗ ನೀನು ಕಂಡೆ. ನನಗೂ ಅರಿವಿಲ್ಲದಂತೆ ಅಮ್ಮ ಎನ್ನುವಂತಹ ಶಬ್ದ ನನ್ನ ಬಾಯಿಂದ ಹೊರಹೊಮ್ಮಿತು. ಅಮ್ಮ, ನಾನ್ಯಾರು, ನೀವ್ಯಾರು, ಆ ದುಷ್ಟ ಯಾರು ಎಂಬಿತ್ಯಾದಿ ಎಲ್ಲ ವಿವರವನ್ನ ಹೇಳ್ತೀಯ ತಾಯೇ. ಪರಮ ವೇದಂ ವ್ಯಾಸ ಮುನಿಯ ಕೃಪೆಯಿಂದೀಗ ಪರಮ ವೇದಂ ವ್ಯಾಸ ಮುನಿಯ ಕೃಪೆಯಿಂದೀಗ ತವ ದುರಿತವು ಹರಿದು ಪೋದುದು ತವ ದುರಿತವು ಹರಿದು ತರಳ ನಿನ್ನನು ಪಡೆದೆನೆಂದು ಹರಸುತ್ತಲಿ ವರ ಕುಮಾರನ ಸಹಿತ ಮಾದ್ರಾಪುರ ಕೈ ತಂದು ಬಹುವಾದ್ಯ ಘೋಷದಿಂದ ವರ ಕುಮಾರನ ಸಹಿತ ಮಾದ್ರಾಪುರ ಕೈ ತಂದು ಬಹುವಾದ್ಯ ಘೋಷದಿಂದ ಅಲ್ಲದೇ ಇದ್ರು ಪಡೆದ ತಾಯಿ ನಾನು. ಮಾದ್ರದ ದೊರೆ ಚಂದ್ರಸೇನ ಭೂಪಾಲರ ಮಡದಿ ನಾನು ಸತ್ಯಶೀಲೆ. ನೀನು ಈಗ ಕುಂದು ಕಳೆದಲ್ಲ, ಅವನಿಂದಾಗಿ ನನ್ನವರನ್ನ ಕಳೆದುಕೊಂಡು ನಾನು ಪರಿಣಾಮವಾಗಿ ಈ ಕಾಶಿ ಕ್ಷೇತ್ರಕ್ಕೆ ಬಂದೆ. ಗಂಗಾಮಾತೆಯನ್ನ ಸ್ತುತಿಸಿದೆ. ಅವಳ ಸವತಿಯ ಮಗನಾದಂತಹ ವೇದವ್ಯಾಸರನ್ನ ಕರೆದು ನನ್ನ ವೃತ್ತಾಂತವನ್ನ ಹೇಳಿದಾಗ ಅವರ ಕೈಯಲ್ಲಿರುವಂತಹ ರುದ್ರಪಿಂಡದಿಂದ ನೀನು ಉದ್ಭವನಾದೆ. ಹಾಗಾಗಿ ನಿನಗೆ ರುದ್ರಕೋಪ ಎನ್ನುವುದಾಗಿ ನಾಮಕರಣವನ್ನು ಮಾಡ್ತಾ ಇದ್ದೇನೆ ಮಗು. ನಮ್ಮ ರಾಜ್ಯ ಅರಾಜಕತೆಯಿಂದ ಉಂಟಾಗಿದೆ. ಹಾಗಾಗಿ ಅಲ್ಲಿಗೆ ಬಂದು ರಾಜ್ಯವನ್ನು ಪರಿಪಾಲಿಸಬೇಕು ಎನ್ನುವುದಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ನಿಮ್ಮ ನಿರ್ದೇಶನವೇ ನನ್ನ ಕಾರ್ಯ. ಹೀಗೆ ಬಾ. ಇತ್ತಲ ಗಂಧ ಗರ್ವ ಗಂಧರ್ವ ರಾಜನ ಪುತ್ರ
ಮಾತ ಬೇಡದಳು ಚಿತ್ತದೊಲವಾಗಾಯೆ. ಸಾಕ್ಷಿ ನಾನು ಅಪ್ಪನಲ್ಲಿ ಹೋಗಿ ಹೇಳಿದೆ, ಮನಸ್ಸಿಗೆ ಬೇಸರವಾಗಿದೆ, ಭೂಮಿಗೆ ಹೋಗಿ ಜಲ ಕ್ರೀಡಿನ ಒನವೇರವನ್ನ ಪೂರೈಸಿಕೊಂಡು ಬರ್ತೇನೆ ಅಪ್ಪ ಎಂಬುದಾಗಿ ತಂದೆ ಮಹೋದರರು ಅಪ್ಪಣೆ ಕೊಟ್ಟಿದ್ದಾರೆ. ಹೋಗೋಣ. ಭುವನ ದೇವಿ
ನವಿಲು ನಾಟ್ಯ ಗೈಯು ತಿಗುದು ಭುವನ ಭಾಗ್ಯದಿ ನವಿಲು ನಾಟ್ಯ ಗೈಯು ತಿಗುದು ನವಿಲು ನಾಟ್ಯ ಗೈಯು ತಿಗುದು ಭುವನ ಭಾಗ್ಯದಿ ಕಂಡು ನವ ವಿಲಾಸದಿ ಭುವನ ಭಾಗ್ಯದಿ ಬಹಳಷ್ಟು ಶ್ರಮವನ್ನೇ ವ್ಯಯಿಸಬೇಕಾಗಿ ಬಂತು. ಪ್ರಜೆಗಳ ಸಹಕಾರದಿಂದ ಆ ವಿಭಾಗದಲ್ಲಿಯೂ ಯಶಸ್ಸನ್ನೇ ಸಾಧಿಸಿದ್ದೇನೆ. ಎಂದಿನಂತೆ ಒದಗವನ್ನ ಕೊಟ್ಟಂತಹ ಸಂದರ್ಭ ನಮ್ಮವರೇ ಬಂದು ಆಡಿದ್ರು. ವನದಲ್ಲಿ ಕ್ರೂರ ಮೃಗಗಳ ಹಾವಳಿ ಎನ್ನುವ ಹಾಗೆ ಶಬರರ ಪಡೆಯನ್ನ ಸೇರಿಕೊಂಡು ನೇರವಾಗಿ ವನಾಂತರಕ್ಕೆ ಗಮನಿಸಿ ಬಂದ ನಾನು ಮೂರು ದಿಕ್ಕಿನ ಬೇಟೆಯನ್ನು ಪೂರೈಸಿದ್ದೇನೆ. ಏಕೋ ಏನು, ಸ್ವಲ್ಪ ಆಯಾಸ, ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಆಮೇಲೆ ಮುಂದುವರಿಯುತ್ತೆ. ಪ್ರತಿಯ ಸ್ವಭಾವ ನಿರೀಕ್ಷಿಸಿ ಪ್ರತಿಪತಿಯ ಬಳಿ
ಮಣಿ ಸಾರುತ್ತಲ್ಲಿ ಒಳ್ಳೆ ತಂಪಾದ ಗಾಳಿ ಅಲ್ವೇನೆ, ಸ್ವಲ್ಪ ಹೊತ್ತು ಪರಿಸರ ನೋಡಿ ಆಮೇಲೆ ಹೋಗೋಣ. ಕುಳಿತ್ಕೋ. ಚಕಿತ ಸುಂದರ ಸ್ತ್ರೀಯರಿರುತ್ತೀರೆ, ಚಕಿತ ಸುಂದರ ಸ್ತ್ರೀಯರಿರುತ್ತೀರೆ, ವಿಕಸಿತ ಭಕತ ರಸನಿಗೆ ಎಂದು ತೋರಲು ರುದ್ರ ಗೋಪಾಲ ತರುಣಿ ಯಾರಿಗೆ ಮೋಹಿನಿ ರಂಭೆ ಜನಕ
ಬಂತು ಕೋಕಿಲೆಯ ಗಾನ ವಚನ ಕೇಳಲು ಕೋಕಿಲೆಯ ಗಾನ ಇವಳು ಚಿತಾದಿ ಪಡೆದ ಯಾವನು ಮುನ್ನ ಇವಳು ಚಿತಾದಿ ಪಡೆದ ಯಾವನು ಮುಂದಾದೆ ನೋಡು ನೋಡುತ್ತಾ ಅದೃಶ್ಯಲಾಗಿ ಬಿಟ್ಲಲ್ಲ ಯಾರಿರಬಹುದು ಒಂದೊಂದು ಸಂದರ್ಭದಲ್ಲಿ ಜೀವದಾನವನ್ನು ನೀಡಿದ್ದೆ ರಕ್ತಕೇಶಿಗೆ ಅವಳಾಡಿದ ಮಾತು ಯಾವುದೇ ಸಂದರ್ಭದಲ್ಲಿ ಕರೆದರೂ ಬೇಕಾದ ಸಹಾಯವನ್ನು ಒದಗಿಸ್ತೇನೆ ಬಳಸಿಕೊಳ್ಳಬೇಕು ರಕ್ತಕೇಶಿ ಶುಭವಾಗಲಿ ಅಂತ ಹೇಳು ಯಾಕೋ ಅವಸರದಲ್ಲಿ ತರಿಸಿದ್ದು ಗೊತ್ತಾಗಲಿಲ್ಲ ಕಾರಣ ಉಂಟು ಮೃಗಬೇಟೆಗಾಗಿ ವನಾಂತರಕ್ಕೆ ಬಂದವ ನಾನು ಬಂದಂತಹ ಸಂದರ್ಭದಲ್ಲಿ ತರುಣಿಯೋರ್ವಳನ್ನು ಕಂಡೆ ಅವಳು ಯಾರು ಏನು ಎನ್ನುವ ಹಾಗೆ ತಿಳಿದುಕೊಳ್ಳುವ ಕುತೂಹಲ ಆಯಿತು ಮಾತಾಡಿಸುವುದಕ್ಕೆ ಹತ್ತಿರ ಹೋದ್ರೆ ಅವಳು ಸಿಗಲಿಲ್ಲ ಅದೃಶ್ಯರಾಗಿ ಬಿಟ್ಟಳು ಯಾರಿರಬಹುದು ಎನ್ನುವ ಕುತೂಹಲ ನನಗೆ ಯಾರೇ ಆಗಲಿ ಅವಳನ್ನ ಇಲ್ಲಿಯವರೆಗೆ ತಂದು ಒಪ್ಪಿಸತಕ್ಕದ್ದು ಮಹಾಪ್ರಭು ಯಾಚಿಸಬೇಕಾದದ್ದಿಲ್ಲ ಅಣಿಮಾದಿ ಅಷ್ಟು ಸಿದ್ಧಿಯನ್ನು ಹೊಂದಿದವರು ನಾವು ಯಾವುದೇ ಮಾರು ವೇಷದಲ್ಲಿ ಆದರೂ ಹೋಗಿ ಆಕೆಯನ್ನು ತಂದು ಒಪ್ಪಿಸ್ತೇನಂತೆ ಬಿಡಿ ಚಿಂತೆ ಹೋದವರು ಬಂದ ಮೇಲೆ ಮನಸ್ಸೇ ಸರಿಯಿಲ್ಲ ನೋಡು ಏನಾಯ್ತು ಏನೋ ಯೋಚನೆ ಏನೋ ಬೇಕು ಬೇಕೆಂಬ ಬೇಕು ಬೇಕೆಂಬ ಹಂಬಲ ಹೌದು ಅದ್ಯಾರೇ ತಪ್ಪಿಕೊಂಡು ಆ ಕಡೆ ಈ ಕಡೆ ಅಡ್ಡಾಡ್ತಿದ್ದ ನನ್ನನ್ನ ಹಿಡ್ಕೊಂಡು ಬಂದೆ ನೀನು ಕರೆದುಕೊಂಡು ಬಂದೆ ಇಲ್ಲ ಹಿಡ್ಕೊಂಡು ಬಂದೆ ಕೈ ಹಿಡ್ಕೊಂಡು ಬಂದೆ ನಿನ್ನ ಹೆಸರೆಂತಿದೆ ಜಲಜಾಕ್ಷಿ ಯಾವ ಪಕ್ಷಿ ಯೋ ಪಕ್ಷಿ ಅಲ್ಲ ಜಲಜಾಕ್ಷಿ ಜಲಜಾಕ್ಷಿ ಮದುವೆ ಆಗಿದ್ದೇನೆ ಇನ್ನೂ ಇಲ್ಲ ನೋಡಿದ್ರೆ ಆಗುವಾಗೂ ಕಾಣುವುದಿಲ್ಲ ಇರಲಿ ಬಿಡು ಅಂದ್ರೆ ಮದುವೆ ಆದಂಗೆ ಕಾಣುವುದಿಲ್ಲ ಮಕ್ಕಳಷ್ಟೇ ಎಂತ ಕೇಳ್ತೀಯ ಅಜ್ಜಿ ಎಲ್ಲಾಯ್ತು ಆಗಲ್ಲ ಮದುವೆ ಆಗದೆ ಯಾರಿಗಾದ್ರು ಮಕ್ಕಳಾಗ್ತಾರಾ ನೀವು ಮದುವೆ ಆಗ್ಲಿಲ್ಲ ಅಂದಾಗ ನನಗೆ ಗೊತ್ತಾಗುದಿಲ್ವಾ ನಿಮ್ ಮನೇಲಿ ಮಕ್ಕಳು ಎಷ್ಟು ಕೇಳಿದ್ನೆ ನಾನು ಓ ನಾನೊಬ್ಳೆ ಸಂತೋಷ ಅಂದಾಗ ನನ್ನ ಕರ್ಕೊಂಡು ಬಂದಿಲ್ಲ ಯಾರು ಕರ್ಕೊಂಡು ನಮ್ಮಮ್ಮ ಕರೆದಿದ್ದು ನನ್ನ ಜೋಡಿಯೊಳ ಅಲ್ಲ ಮಹಾರಾಣಿ ಎಲ್ಲಿದ್ದಾರೆ ನಿನ್ನ ಅಮ್ಮನ ಮೀಸೆ ಉಂಟಲ್ಲ ಅವರಲ್ಲ ನಾನು
ನಾನು ಕರೆದಿದ್ದು. ಹೌದು ಕುಳಿತುಕೋ. ಬಸವಳಿದ ಬಲು ವೃದ್ಧ ನೀನ್ಯಾರು ಬಸವಳಿದ ಬಲು ವೃದ್ಧ ನೀನ್ಯಾರು ಅಸುರೆಯೋ ಸುರಸತಿಯೋ ಉರಗರ ಶಶಿ ಮುಖಿಯೋ ಉರಗರ ಶಶಿ ಮುಖಿಯೋ ಬಂದಿರ್ಪ ಕಾರ್ಯಗಳೇನು ಬಂದಿರ್ಪ ಕಾರ್ಯಗಳೇನು ಪೇಳಿಗ ಇದು ಗಂಧರ್ವ ಲೋಕ. ಹೌದಣ್ಣೇ. ಹೌದು, ಇಲ್ಲಿ ನಿಮ್ಮನ್ನ ನೋಡಿದ್ದೇ ನಾನಿಲ್ಲ. ಹಾಗಾಗಿ ಇಲ್ಲಿಗೆ ಬಂದ ನೀವು ಯಾರು, ನಿಮ್ಮ ಹೆಸರೇನು, ಊರು ಯಾವುದು ಎಲ್ಲ ಹೇಳ್ತೀರಾ? ನನ್ನ ಪರಿಚಯ ಹೇಳುವ. ನೀನು ಇದು ಗಂಧರ್ವ ಲೋಕ ಹೇಳಿದ್ಯಲ್ವಾ, ನೀನ್ ಯಾರು ಅಂತ ಹೇಳಲಿಲ್ಲ. ಈ ಗಂಧರ್ವ ಲೋಕಕ್ಕೆ ಮಹಾರಾಜ ಅಥವಾ ಅಧಿಕಾರಿ ಮಹೋದರ ಅಂತ. ಅವರಿಗೆ ನಾನು ಮಗಳು. ಕಳ್ಳಿ, ಮೊದ್ಲೇ ಹೇಳ್ರಿ ಏನಾಗ್ತಿತ್ತ ನಿನ್ಗೆ? ಏನು ಎಷ್ಟು ದೊಡ್ಡಾಗ್ಬಿಟ್ಟಿಯೇ. ನಾನು ಮೊದಲು ನೋಡಿದೀಯ, ನೀ ಸಣ್ಣಿರುವಾಗ ನಿನ್ನ ಆರ್ಸಿ ಬೆಳೆಸಿದವಳು ನಾನು. ಅಲ್ಲ ಯಾರು ಅಂತ ತಿಳ್ಕೊಂಡ್ರಿ? ಹೌದಾ? ಅಲ್ಲ ಮಗ, ಅಪ್ಪ ಈಗ ಎಂತ ಮಾಡ್ಕೊಂಡಿದ್ನೆ? ಮೊದಲು ಏನು ಮಾಡ್ಕೊಂಡಿದ್ರು? ನಮ್ಮನೆ ಪಕ್ಕದಲ್ಲಿ ಗೂಡಂಗಡಿ ಹಾಕೊಂಡಿದ್ದಾವ. ಯಾರು? ಅದೇ ದಾಮೋದರನ ಮಗಳು ಅಂದಿಲ್ಲ. ದಾಮೋದರ ಅಲ್ಲ ಅಜ್ಜಿ, ಮಹೋದರ. ಮಹೋದರ? ಹೌದು. ಅವನ ಮಗಳು ನೀನು? ಚಿತ್ರಾಕ್ಷಿ. ಜಾತಿ ಚಿತ್ರ ಚಿತ್ರದ ಹಂಗೆ ಇದ್ದ. ಚಿತ್ರನಯನೇ. ಅಜ್ಜಿ ನೀವು ಯಾರು ಹೇಳ್ತೀರಾ? ನನ್ನ ಪರಿಚಯವ? ಹೇಳುವ ಮಗ. ಇದಿದ ಕಡೆ ಸೀರೆ ಬಿಡಿ. ಎಂತ ಏಸ್ಗೆ? ಎಂತ ಆಯ್ತು ಸೀರೆ ಅಂತ ಮೇಲೆತ್ತದು? ನಾನೇ ಮೇಲೆ ಬಂದಾಯ್ತು ಮಗ, ನನ್ನ ಸೀರ್ ಬಂದ್ರೆ ದೊಡ್ತೇನೆ. ಸೀರ್ ನಿಮ್ಮ ಒಟ್ಟಿಗೆ ಬರಲಿ. ಹಾ, ಅಲ್ಲಿಂದ ಮೇಲೆ ಬರೋದು ಬೇಡ. ಅಲ್ಲ ನೀ, ಓ ಇಲ್ಲೆಲ್ಲ ಹೆಣ್ಣು ಮಕ್ಕಳೇ ಇರೋದು, ಸರಿಯಾಗುವುದಿಲ್ಲ. ಅಂದರೆ? ಅಲ್ಲ ಸರಿಯಾಗುವುದಿಲ್ಲ. ಎಲ್ಲೂ ಸರಿಯಲ್ಲ. ಅಲ್ಲ ಪರಿಚಯ ಹೇಳುವ, ಹೇಳು. ಇಷ್ಟೆಲ್ಲ ವಾದಿ ಆದ್ರೆ ಮತ್ತೆ ನೆಚ್ಚಾಗ್ಲಿಕ್ಕಿಲ್ಲ, ಅಷ್ಟೆಲ್ಲ ಅರ್ಥ ಸಾಕು. ವಾರಿ ಜಾಂಬ ಕಿ ಲಾಲಿಸೋ ಜಾಂಬಕಿ ವಾರಿ ಜಾಂಬಕಿ ಲಾಲಿಸು ಲಾಲಿಸು ಪ್ರೀತಿಯ ಇರಿಸು ಪ್ರೀತಿಯ ನೀರಿಸು ಸಾರಸಮುಖಿ ಪಾಲಿಸು. ಸಾರಸಮುಖಿ 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 ಪಾಲಿಸು ಲಾಲಿಸು ಪಾಲಿಸು ಲಾಲಿಸು
ಪಾಲಿಸೋ ನಿಧಾನ. ಏನು ಮಾಡುವ, ಉಸಿರು ಬಿಟ್ಕೊಳ್ಳಿ, ಉಸಿರು ಬಿಡು. ಕಾಲ ಬಂತು, ಕುಣಿಬಾರ್ದು ಕುಣಿಬಾರ್ದು ಅಂತ ಮನಸ್ಸು ಮಾಡಿದೆ. ಏನು ಈ ವಯಸ್ಸಿಗೆ ಎಷ್ಟೇ ಹಾರಾಡ್ತೀರಿ ನೀವು? ವಯಸ್ಸಾಗಿ ಮೂಲೆ ಹಿಡಿದು ಕುಳಿತ ಮೇಲೆ
ನೆನಪಾಯ್ತು ಹಳೆಯ ಪ್ರೇಮಲೀಲೆ. ಹುಚ್ಚೆತ್ತು ಕುಣಿವಾಸ ಹಿಂದೆಂತ ಮೇಲೆ ಕಂಬಕ್ಕೆ ಬಡಿದು ನೋವಾಯ್ತು ತಲೆ. ಆಹಾ, ಎಷ್ಟು ಒಳ್ಳೆ ಕವಿ ನೀವು. ಹೌದೆ, ಹೀಗಿದ್ದೆಲ್ಲ ರಾಶಿ ಬರ್ತಿದ್ನೆ. ಕವಿ ಎತ್ರಿ ಬಾ, ರಾಶಿ ಬರ್ತಿದ್ದೆ. ಏನಾಯ್ತು? ಎಲ್ಲ ಕೃತಿ ಚೌರ್ಯ. ಒಂದು ಮುದ್ರಣ ಆಗ್ಲಿಲ್ವಾ? ಒಂದು ಮುದ್ರಣ ಆಗುವ ಮೊದಲೇ ಕೃತಿ ಚೌರ್ಯ. ಅದ್ರ ಬಗ್ಗೆ ತಲೆಬಿಸಿ ಮಾಡಲಿಲ್ಲ. ಯಾಕೆ? ಅದ್ರ ಬಗ್ಗೆ ಒಂದು ಬರ್ದೆ. ಏನು? ನನ್ನ ಕವನಗಳೇನು ಹೋಗದಿದ್ದರೆ ಅಚ್ಚಿಗೆ ಮನೆಯಲ್ಲಿ ಕಾಯಿಸುವೆ ನೀರ ಬೆಚ್ಚಗೆ. ಬಾರಿಯುವುದು ಹರಿಯುವುದು ಒಲೆಲಾಕುವುದು ನಮ್ಮನೆ ಸಾಹಿತ್ಯ ನಮ್ಮನೆ ಭೂತಿ ರಾಶಿ. ಇಲ್ಲಿ ಬೇಡ ಬೇಡ. ಸರಿ ಉಂಟು. ಹೀಗಿದ್ದೆಲ್ಲ ಬರ್ದಿದ್ದೆ. ಎಲ್ಲ ಯಾರ್ಯಾರು ತಗೊಂಡ್ರೆ ಹೆಸರು ಮಾಡಿಕೊಂಡ್ರು ಸಾಯ್ಲಿ ಮಗ. ಓ, ಯಾವ ಭೂಲೋಕದವ್ರು ಬರ್ಲಿಕ್ಕೆ ಆಗುದಿಲ್ಲ ಅಂತ ನೀನು ಹೇಳಿದೆಯೋ ಅದೇ ಭೂಲೋಕದವಳೆ ನಾನು. ವಸುಮತಿಯ ಮಾನವಳೆ ನೀವು? ಹೌದು. ಇಲ್ಲಿಗೆ ಬಂದ್ರಿ. ಕಾರಣ ಉಂಟು. ಭೂಲೋಕದವರು ಸಸ್ಯಾಹಾರಿಗಳಾಗಿ ಇದು ಶಶರೀರಿಯಾಗಿ ದೇವಲೋಕಕ್ಕೆ ಬರ್ಲಿಕ್ಕೆ ಆಗ್ತದೆ. ಯಾರಿಗೆ? ಕಲಾವಿದರಾದ್ರೆ ಮಾತ್ರ ಆಗ್ತದೆ. ಕಲಾವಿದರಿಗ? ಹೇಗೆ ಇದು? ಕಾರಣ ಮತ್ತೇನಲ್ಲ, ಒಬ್ಬ ಕಲಾವಿದ ಒಂದು ದಿನಕ್ಕೆ ಎಷ್ಟು ಜನಕ್ಕೆ ಸುಖ ಕೊಡುವುದಿಲ್ಲ ಅವಳು. ಎಂತ ಸುಖ? ಸುಮ್ಮನೆ ರಜಿ, ಸರಿ ಮಾತಾಡಿ. ನೇತ್ರಾನಂದ, ಕರ್ಣಾನಂದ, ಭಾವಾನಂದ, ಆತ್ಮಾನಂದ, ಅನುಕೂಲಿದ್ರೆ ನಿತ್ಯಾನಂದ. ಹಾಗೆ ಕಲೆಯ ಮೂಲಕವಾಗಿ ಕೊಡ್ತಾನೆ. ಹಾಗಾಗಿ ಎಲ್ಲ ಆ ಅಭಿಮಾನಿಗಳ ಆಶೀರ್ವಾದದಿಂದ ಅವನು ಮತ್ತೆ ಸಾಯ್ಲಿಕ್ಕೆ ಅಂತಿಲ್ಲ. ಹಾಗೆ ಮೇಲೆ ಬಂದು ನೀವು ಆಗಿದ್ರೆ ನಾನು ದೊಡ್ಡ ನಾಟ್ಯಕರ್ತೆಯಾಗಿದ್ದೆ. ಕಲಾವಿದೆ? ಹೌದಪ್ಪ. ಆಹಾ, ಭೂಲೋಕದಲ್ಲಿ ನನ್ನ ನಾಟ್ಯ ಉಂಟು ಅಂದ್ರೆ ಸಾಕು, ಒಂದು ಜನ ಆಗ್ತಿದ್ರು ಗೊತ್ತಾಯ್ತು. ಒಂದು ಜನ ಸಂಖ್ಯಾವಾಚಕ ಅಲ್ಲ, ಅದು ಶಬ್ದವಾಚಕವಾ? ಉದ್ಗಾರ ವಾಚಕ. ಹಾಗೆ ಒಂದು ಜನ ಲಕ್ಷೋಪಲಕ್ಷ. ಅಷ್ಟೇ ಅಂದ್ರೆ ಲಕ್ಷದ ಮೇಲೆ. ಸರಿ ಗೊತ್ತಾಯ್ತು. ಯಾರು ಲೆಕ್ಕ ಮಾಡ್ತಾರೆ? ಹೇ, ಹೌದೆ. ಹಾಗಂತ ಪ್ರತಿದಿನ ಒಂದೇ ಕಡೆ ಕಾರ್ಯಕ್ರಮ ಆದ್ರೂ ಅಷ್ಟೇ ಜನ ಬರ್ತಿದ್ರು. ಒಂದು ಜನ? ಹೌದು. ಯಾಕೆ? ನಾನು ಇವತ್ತು ಮಾಡಿದಂಗೆ ನಾಳೆ ಮಾಡೋದಿಲ್ಲಾಗಿತ್ತು. ಹಾಗೆ ಅಂದ್ರೆ ಮತ್ತಾವ ಕಾರಣಕ್ಕಲ್ಲ, ನಿನ್ನೆ ಎಂತ ಮಾಡಿದ್ದಳು ಇವತ್ತು ನನಗೆ ನೆನಪಿರುವುದಿಲ್ಲಾಗಿತ್ತೆ, ಒಟ್ಟಾರೆ ಮಾಡ್ತಿದ್ದೆ. ಹಾಗೆ ಹಾಗೆ ಆ ರೀತಿ ನಾಟ್ಯ. ನನ್ನ ನಾಟ್ಯವನ್ನು ನೋಡಿ ಮುಂದಿನ ನಾಲ್ಕು ಸಾಲಿನವರು ಮೂಗಿನ ಮೇಲೆ ಬೆರಳಿಟ್ಟರೆ, ಹಿಂದುಗಡೆಯವರು ಮೂಗಿನ ಒಳಗೆ ಬೆರಳಿಟ್ಟಿದ್ರೆ. ಅದೇನು ನಾಲ್ಕು ಸಾಲಲ್ಲಿ ಎಷ್ಟು ವ್ಯತ್ಯಾಸ? ಈ ಹಿಂದುಗಡೆ ಇದ್ದವರಿಗೆ ಸೂಕ್ಷ್ಮ ಅಭಿನಯಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ಈ ಮುಂದಿನ ನಾಲ್ಕು ಸಾಲಿನವರಿಗೆ ಹಾಗಲ್ಲ, ಅವರಿಗೆ ನಮ್ಮ ಸೂಕ್ಷ್ಮ ಅಭಿನಯಗಳೆಲ್ಲ ಪಟ್ಟೆ ಕಾಣ್ತದೆ. ವೇದಿಕೆಯ ಸಾಮೀಪ್ಯ ಇರುವುದರಿಂದ ಕಾಣ್ತದೆ. ಆ ನನ್ನ ಅಭಿನಯ ನೋಡಿ ಈ ನಾಲ್ಕು ಸಾಲಿನವರು ಎಲ್ಲೆಲ್ಲಿಂದೆಲ್ಲ ಪ್ರತಿಕ್ರಿಯೆ ಬಿಟ್ಟು, ಮೂಗು ಮೇಲೆ ಬೆರಳಿಟ್ಟು ಎಲ್ಲೆಲ್ಲ ಪ್ರತಿಕ್ರಿಯೆ ಬಿಟ್ಟು, ಹಿಂದಿದ್ದವರು ಇವರು ಪ್ರತಿಕ್ರಿಯೆ ತಡೀಲಿಕ್ಕಾಗದೆ ಮೂಗಿನ ಒಳಗೆ ಬೆರಳಿಟ್ಟು. ಅಷ್ಟು ನೀವು ಮಾಡ್ತಿದ್ರಿ? ಅಷ್ಟೇ ಅಲ್ಲ, ನಂದು ಕೊಡುಗೆ ಭಾಳ ಉಂಟು. ಎಷ್ಟು ನಾಟ್ಯ ಕೊಟ್ಟಿದ್ದೇನೆ. ಹೌದಾ? ಹರಿವಾಣ ನರ್ತನ ನಾನೇ ಶುರು ಮಾಡಿದ್ದು. ಹೌದೆ. ಹಾಂ, ಕೊಡಪನ್ ನರ್ತನ ನಾನೇ ಶುರು ಮಾಡಿದ್ದು. ಆಮೇಲೆ ಒಂದು ಭೂತ ಮೈ ಮೇಲೆ ಮುಂದ್ಕೊಂಡು ಇದು ಮಾಡುವುದು, ಅದನ್ನು ಮೊದಲು ಶುರು ಮಾಡೋದು ನಾನೇಯ. ಎಲ್ಲ ಪ್ರಾರಂಭ ನಿಮ್ಮದೇ? ನಾನೇಯ. ಮತ್ತೆ ಯಾರದೇ ಹೆಸರಲ್ಲ? ಅದೇ ನಮ್ಮ ಹಣೆ ಬರುವೇ, ನಮ್ಮ ಹಣೆ ಬರ. ನಾವು ಕಂಡಿ ಅದ್ರ ಒಂದು ಗಾದೆ ಮತ್ತೆ ಕೇಳಿದೀಯ, ಏನು ಗೆದ್ದಲು ಹುತ್ತ ಕಟ್ಟುವುದು ನಾಗರಾಜ ಬಂದು ಬಿಡಾರ ಮಾಡುವುದು ಅಂತ. ಇದು ಹಾಗೆ ಇದು ಹಾಗೆ ಕಂಡಿಡಿದದ್ದು ನಾನು. ಬರೆದಿದ್ದು ಯಾರು? ಬೇರೆ ಜನ. ಈಗ ಬೇಡ, ನೀನು ಒಂದು ನಾಟ್ಯಶಾಸ್ತ್ರ ಎಲ್ಲ ಈಗ ನೋಡಿ ಬೇಡ. ನಿಮ್ಗೆ ಮತ್ತೊಂದು ಸ್ಪಷ್ಟ ಇರ್ತಾನೆ, ಇದೆಲ್ಲ ಬಿಡು. ಸಾಮಾನ್ಯ ಭೂಲೋಕದಲ್ಲಿ ಈಗ ಒಂದು ಸುಸಂಸ್ಕೃತವಾದ ಶಾಸ್ತ್ರಬದ್ಧವಾದ ನಾಟ್ಯ ಅಂದ್ರೆ ಯಾವುದು? ಭರತನಾಟ್ಯ. ಅದನ್ನ ಕಂಡಿರ್ತದೆ ಯಾರು? ಭರತ ಮುನಿ. ನಾನು ಎದೇ ಕೇಳ್ಕೊಂಡು ಬಂದ ನಾಟ್ಯಕ್ಕೆ ಕೇಳ್ತೇನೆ ನಾನು. ನನಗೆ ಈಗಿದೆಲ್ಲ ಆದ ಕೂಡಲೇ ನೋವಾಗುವುದು. ನನಗೆ ಭರತನಾಟ್ಯ ಕಂಡಿರ್ತದ ಭರತ ಮುನಿಯ? ಅವ ಗಂಡಸಾದ ನನ್ನ ಮುಂದೆ ನಿಂತು ಹೇಳಿ ನೋಡುವ. ಈಗ ಬರ್ಲಿಕ್ಕಿಲ್ಲ ಅವ್ರ. ನಾನು ಅದನ್ನು ಕಂಡಿಡಿದದ್ದು. ಹೇಗೆ ಅದು? ಈಗ ನೋಡು, ಒಬ್ಬ ಕಲಾವಿದನಿಗೆ ಒಂದು ಭಾವನೆ ಕಲ್ಪನೆ ಮೂಡಬೇಕಿದ್ರೆ ಕೆಲವು ಘಟನೆಗಳು ನಡೆದಿರಬೇಕಾಗಿ. ಹೌದು. ಆ ಘಟನೆಯನ್ನು ಕಲಾವಿದ ತನ್ನ ಕಲಾ ಭಾವನೆಯಲ್ಲಿ ಲೀನವಾಗಿಸಿಕೊಂಡು ಹೊಸ ಸೃಷ್ಟಿ ಮಾಡ್ತು. ನಾವು ಒಂದ್ಸಲ ಕೊಂಕಣ ದೇಶಕ್ಕೆ ನಾಟ್ಯಕ್ಕೆ ಹೋಗಿದ್ದೆ. ಕೊಂಕಣ ದೇಶದ ಭಾಷೆಯೇ ಬೇರೆ. ಅಲ್ಲಿ ಎರಡು ಜನ, ಒಬ್ಬ ಸಾಲ ಕೊಟ್ಟವ, ಒಬ್ಬ ಸಾಲ ತಕ್ಕಂಡವ, ಪಡೆದವ. ಇಬ್ರು ಮಾತಾಡ್ತಾರೆ. ಏನು? ನೀವು ಕೇಳುದು ನೈರ ತೂ ಮಗೇಲ್ ಪೈಸ ತಿತ್ತಕಿ ನಾ ಅಂದ. ದಿತ್ತ ಕೀನ ಅಂದ. ಅವ ದಿತ್ತ ಅಂದ. ದಿತ್ತ ಅಂದ. ಇವು ತಡ ಮಾಡಲಿಲ್ಲ. ತಸ್ ಜಲ್ಲೇರ್ ಧೀ ಅಂದ. ಧೀ ಅಂದ್ರೆ ಕೊಡು ಅಂದ. ಇವ
ತೋದಿತ್ತ ಅಂದ. ತೋದಿತ್ತ ಅಂದ. ನೀವು ತಡೆ ಮಾಡಿ ತೋದಿನ್ನ ಅಂದ. ಹಾ 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 ತಸ್ಟೆಲ್ಲರ್ ತಕ್ಕದಿತ್ತ ಅಂದ. ಇವ ತಕ್ಕದಿತ್ತ ಇವ ತಕ್ಕದಿನ್ನಕ್ಕ ಅಂದ. ಹಾ ತಕ್ಕದಿನ್ನಕ್ಕ ಅಂದ. ಹಾ ಹಾ ಓ ದಿತ್ತ ದಿನ್ನ ದಿನ್ನ ತೋದಿತ್ತ ತೋದಿನ್ನ ತಕ್ಕದಿತ್ತ ತಕ್ಕದಿನ್ನ ಇದನ್ನು ಕೇಳಿದೆ. ಅವರ ಅಭಿನಯ ನೋಡಿದೆ. ಅದನ್ನು ನೋಡಿ ನಾನು ಕಂಡಿಡ್ದೆ ನೋಡು ಭರತನಾಟ್ಯದಲ್ಲಿ. ಇದನ್ನ ಅಭಿನಯ ನೋಡಿ ಭರತನಾಟ್ಯ ಕಂಡಿಡ್ದದ್ದು ನಾನು. ಅದು ಆ ಮುನಿ ಕದ್ಕೊಂಡು ಹೋಗಿ ಅವನ ಹೆಸರು ಮಾಡ್ಕೊಂಡ. ಆಯ್ತು ಬಿಡು ಶಾಯಿ, ಏನು ಮಾಡುವ ಮಗ. ಈ ನನ್ನ ಕಲಾ ಜೀವನದ ಬದುಕಿನ ಮದುವೆ ಒಂದು ಕಥೆನೇ ನಡೆದೋಯ್ತು. ಒಂದಿನ ಹೀಗೆ ನಾಟ್ಯ ಮಾಡ್ತಾ ಇದ್ದೆ, ಹೀಗೆ ಮುಂದ್ಗಡೆ ಒಬ್ಬ ಕೂತ್ಕೊಂಡವ. ನಿಮ್ಮ ಹತ್ರ ನನಗೊಂದು ರಂಗಸ್ಥಳದಲ್ಲೆಲ್ಲ ಹಂಗೆ ಮಾಡಿದ್ರೆ ಆಗುದಿಲ್ಲ ನನಗೆ. ನನಗೆ ಗೊತ್ತಾಯ್ತು. ಹಾಂ ಅಂದರೆ ಅಂದರೆ ಹಾಗೆಲ್ಲ ಮಾಡಿದ್ರೆ ಆಗುದೇ ಇಲ್ಲ ಅಷ್ಟು. ಹೌದು ಬದ್ಧತೆ ಉಂಟು. ಹೊರಗಡೆ ನಾನು ನಾಟ್ಯ ಮುಗಿಸಿದೆ, ಬಣ್ಣದ ಮನೆ ಹೋದೆ. ಬಣ್ಣದ ಮನೆ ಹೋಗ್ತೇನೆ, ಅಲ್ಲೊಂದು ಹೂನ್ ಗುಚ್ಚ ತಗೊಂಡು ಬಂದ. ಅಲ್ಲಿ ಹಾಗೆ ಮಾಡ್ತಾನ? ಅಲ್ಲಿ ಹಂಗೆ ಮಾಡಲಿಲ್ಲ, ಹೂನ್ ಗುಚ್ಚ ಇಟ್ಕೊ ಬಂದ. ಅದ್ರ ಮೇಲೆ ಒಂದು ಬರ್ಕೊಂಡುಂಟು. ಏನಂತ? ನಾನು ಅರ್ಧ ನೀನು ಅರ್ಧ ಎರಡು ಅರ್ಧ ಇಂದು ನಾವಿಬ್ಬರು ಕೂಡಿ ಒಂದು ಆಗಬಹುದು ಎಂದು. ಏನು ಸಾಹಿತ್ಯ ಕರ್ಮ ನಂದೆ ಕತ್ಕೊಂಡು ನಂಗೆ ಕೊಟ್ಟಿದ್ದಾವ. ತೆಗ್ದೆ ಕಸದ ಬುಟ್ಟಿ ಬಿಸಾಡಿದೆ. ನಾ ಮನೆಗೆ ಹೋದೆ. ಹಾಂ ಮನೆಗೆ ಹೋಗಿ ನೋಡ್ತೀನಿ, ನನಗಿಂತ ಮೊದಲು ನಮ್ಮ ಮನೆ ಅಂಗಳದಲ್ಲಿದ್ದೆ. ಇಶಿ ಇಶಿ ಅಂಗಳದಲ್ಲಿ ಹೌದೆ. ನನ್ನ ನೋಡ್ದವನೇ ನನ್ನ ಅಪ್ಪನ ಹತ್ರ ಒಂದು ರಾಗ. ಏನಂತ? ಬೇಡುವೆನು ವರವನ್ನು ಕೊಡು ಮಾವ ಮಗಳನ್ನು ಆತೇನೆ ನಾ ಅವಳ ಜೋಡಿ, ಇಲ್ದಿತ್ತು ಹೋಗ್ತೇವೆ ಓಡಿ. ನೀವು ಅಂದ್ರ ನಾವು ಒಪ್ಕೊಳ್ಳಿಲ್ಲ. ಆಮೇಲೆ ಅಪ್ಪಯ್ಯ ನನ್ನನ್ನು ಅವನಿಗೆ ದಾರಿ ಎರಡು ಕೊಟ್ಟ. ಆಮೇಲೆ ಗೊತ್ತಾಯ್ತು ಏನು, ಅವನ ಸೋದರ ಭಾವ ಆಗಿತ್ತು. ಅಯ್ಯ ಹೌದೆ, ಅಷ್ಟು ಹತ್ತಿರ ಸಂಬಂಧ ಮೊದಲೇ ಗೊತ್ತಿಲ್ಲವಾಗಿತ್ತ ನನಗೆಂತಲ್ವೇ. ಕಲಾವಿದ್ರೆ ಹಣೆ ಬರುವೆ ಹಾಗೆ. ಏನು ಊರ್ನವ್ರದ್ದೆಲ್ಲ ಪರಿಚಯ ಇರ್ತದೆ. ಸ್ವಂತ ಮಗ ಬಂದು ಕಾಲು ಹಿಡ್ಕಂಡ್ರೆ ತಮ್ಮ ನಿನ್ನ ಎಲ್ಲೋ ನೋಡ್ದಂಗೆ ಆಗ್ತದೆ. ಎಲ್ಲಾಯ್ತು ನಿನಗೆ? ಯಾಕೆ ಮಗ ಅಂಬೆಗಾಲಿಕ್ಕುವಾಗ ಮನೆ ಬಿಟ್ಟ ಅಪ್ಪ ಮಗ ಓಡಾಡ್ಲಿಕ್ಕೆ ಆರಂಭ ಮಾಡಿದ್ಮೇಲೆ ಮನೆಗೆ ಬಂದ್ರೆ ಹಾಗಾಗದೆ ಇನ್ನೇನಾಗ್ತದೆ? ಕಾರ್ಯಕ್ರಮದ ಬರ ಬರ ಹೌದು ಆ ರೀತಿಯಲ್ಲಿ ಹಾಗೆ ಮದುವೆ ಮಾಡಿಕೊಟ್ಟ. ನನ್ನ ಪುಣ್ಯ, ಯಾವ ವ್ಯಸನ ಇಲ್ಲ ಗಂಡ. ಒಳ್ಳೆಯ ಗಂಡ. ಈಗೀಗ ಬುಲೋಕದ ಗಂಡು ಮಕ್ಕಳು ಹೊರಗಡೆ ಚಂದ ಕಾಣ್ತಾರೆ, ಎಲ್ಲ ವ್ಯಸನೂ ಇರ್ತದೆ. ಹೌದಾ? ಹೌದು ಅತ್ತಿ ಹಣ್ಣಾಗ. ಹಾಂ ಹಾಂ ಹಾಗೆ ಅದು ಇವು ಹಂಗಲ್ಲ, ಎಲ್ಲಾದರೂ ವಾರಕ್ಕೊಂದ್ಸಲ. ವಾರಕ್ಕೊಂದಿನ ಅದೇ ಸೋಮವಾರ ತಗೊಂಡ್ಮೇಲೆ ಮತ್ತೆ ಮಂಗಳವಾರ ಬೇಕಿತ್ತು. ವಾರಕ್ಕೊಂದು ದಿವಸ? ಹೌದು. ಅದು ಎಲ್ಲ ಹೊತ್ತಲ್ಲಲ್ಲ, ಜೂಜಾಡ್ಲಿಕ್ಕೆ ಹೋಗುವಾಗ ಮಾತ್ರ. ಒಳ್ಳೆಯವರು. ಹೌದು, ಜೂಜ್ ಎಲ್ಲ ಹೊತ್ತು ಆಡ್ಲಿಕ್ಕೆ ಹೋಗುವುದಿಲ್ಲ. ಆ ಎದುರು ಬದಿ ಗೂಡಂಗಡಿ ಏನತ್ತೆ ಇವತ್ತು ಎಷ್ಟು ಬಂತು ಕೇಳ್ತಿದ್ದ. ಬಂದು ತಗೊಂಡು ಹೋಗ್ತಿದ್ದ. ಏ ದೇವ್ರೆ ಆಯ್ತಾ, ನಾ ತವ್ರ ಮನೆಗೆ ಹೋದ ಕೇರಿ ಮನೆ ಹೆಣ್ಣು ಮಕ್ಕಳು ಸೇರಿ ನಾಲ್ಕು ಬಿಟ್ಟಿದ್ದಾರೆ ಅಂತಲೂ ಕೇಳಿದೆ. ಅಯ್ಯೋ ಏನು ಮಾಡುವ ಮಗ, ದೇವರಲ್ಲಿ ಕೇಳ್ಕೊಂಡವಳು ನಾನು. ನಾನೊಬ್ಳು ಕಲಾವಿದೆ, ನನ್ನ ಕಲಾ ಬದುಕು ಸುಗಮವಾಗಿ ಹೋಗಬೇಕು ಅಂತ ಅಂದರೆ ಕಲಾವಿದನ ಅಥವಾ ಕಲೆಯನ್ನು ಪ್ರೇರೇಪಿಸುವ ಪ್ರೋತ್ಸಾಹಿಸುವ ಗಂಡು ಬೇಕು. ಹಾಗಾಗಿ ದೇವರೇ ನನಗೊಬ್ಬ ನಟ ಸಾರ್ವಭೌಮ ನನ್ನ ಪತಿಯಾಗಿ ಕೊಡು ಅಂದೆ. ನಾ ಹೇಳೋದು ಹೆಚ್ಚು ಕಡಿಮೆ ಆಯಿತೋ, ದೇವ್ರಿಗೆ ಕೇಳೋದು ಹೆಚ್ಚು ಕಡಿಮೆ ಆಯಿತೋ ಗೊತ್ತಿಲ್ಲ. ನಾ ಕೇಳದ್ದು ನಟ ಸಾರ್ವಭೌಮನನ್ನ, ದೇವ್ರು ನಂಗೆ ಕೊಟ್ಟದ್ದು ಚಟ ಸಾರ್ವಭೌಮನನ್ನ. ಅಜ್ಜಿ ಸಮಾಧಾನ ಪಡ್ಕೊಳ್ಳಿ, ಪಡಿಬೇಕು. ಸಾರ್ವಭೌಮ ಸಿಕ್ಕನಲ್ಲ ಉಂಟು ಯಾವುದಾದ್ರೇನು. ಹಾಗೆ ಈ ಮೂಗು ಸರಿ ಉಂಟು ಅಂತ ಪರೀಕ್ಷೆಗೆ ಪರಿಮಳವೇ ಬೇಕು ಅಂತಿಲ್ಲ, ವಾಸನೆ ಹೆಸರು ಮೂಗು ಪರೀಕ್ಷೆಗಲ್ವೇನೆ ಅಂತ ಅದನ್ನೇ ತಗೊಂಡೆ ಇಟ್ಕೊಂಡು. ಆಯಿತು, ಅವನಿಂದಲೇ ಒಂದು ಪುತ್ರರತ್ನನನ್ನು ಪಡೆದೆ. ಸರಿ, ಒಂದಿನ ನಾ ತವ್ರ ಮನೆಗೆ ಹೋಗಿ ಬರುವಾಗ ಬಂದು ನೋಡ್ತೀವಿ, ಮರಲಿಲ್ಲ. ಎಲ್ಲಿ ಹೋದ ಗೊತ್ತಿಲ್ಲ, ಹುಡುಕಿದೆ. ಆಮೇಲೆ ಗೊತ್ತಾಯ್ತು ಅಲ್ಲಿ ಎದುರುಪತಿ ಗೂಡಂಗಡಿ ಪಕ್ಕದ ಕಟ್ಟೆ ಮೇಲೆ ಕೂತ್ಕೊಂಡಿದ್ದ. ಮನೆಗೆ ಬರ ಅಂದೆ. ಎಂತ ಅಂದ ಗೊತ್ತುಂಟವ? ಏನು? ನಾ ಮನೆ ಬರುವುದಿಲ್ಲ, ನಾ ಮನೆ ಬರುವುದಿಲ್ಲ ಅಂದ. ಯಾಕೆ ಕೇಳಿದೆ? ನೀ ಮನೇಲಿ ಇರುವುದಿಲ್ಲ, ನಾ ಮನೆ ಬರುವುದಿಲ್ಲ ಅಂದ. ನೀವು ಮಾಡುದು ಹಾಗೆ, ನಾವು ಕಾರ್ಯಕ್ರಮಕ್ಕೆ ಹೋಗೋದಲ್ವೇನೆ. ಆಯ್ತು, ಕರ್ಕೊಂಡು ಬಂದೆ. ಇದಾಗ ಕೆಲವು ದಿವಸದಲ್ಲಿ ನೋಡ್ತೇನೆ, ರಾತ್ರಿ ಬೆಳಗಾಗ ಕಂಡಿಲ್ಲ. ಏನಂತ ಗೊತ್ತಿಲ್ಲ, ಹುಡುಕಿಸ್ದೆ. ಹಳ್ಳ ಕೊಳ್ಳ ಕೆರೆ ಬಾವಿ ಎಲ್ಲೂ ಸಿಕ್ಕಲಿಲ್ಲ. ಇತ್ತ ಮಗನ ಮುಖ ನೋಡ್ಕೊಂಡು ಬದುಕಿದ್ದೆ. ಆಚೆ ಹೋಗಿ ಅಲ್ವೇ, ಅದು ಬಾಯಿಂದ ಬಂದದ್ದು.
ಊಟ ಮಾಡಿ ಚಾಪೆ ಮೇಲೆ ಮಲ್ಕೊಂಡೆ ನನ್ನ ಮಗ. ಚಾಪಿಂದ ಕೆಳಗೆ ಬಿಚ್ಚತ್ತೋದ್ನೆ ಸುಂದರಿ ಐತಿ. ಯಾಕೆ ಚಾಪಿಂದ ಕೆಳಗೆ ಬಿಸಾಯ್ತಾರ? ಚಾಪು ಮಂಚದ ಮೇಲಿತ್ತೆ. ಈ ಕಡೆಗೆ ತಾಳಿ ಕಟ್ಟಿದ ಮಗನನ್ನು ಕಳ್ಕೊಂಡೆ. ಅಯ್ಯೋ ತಾಳಿ ಕಟ್ಟಿದ ಗಂಡ? ತಾಳಿ ಕಟ್ಟಿದ ಗಂಡ, ಹೊಟ್ಟೆಲ್ ಹುಟ್ಟಿದ ಗಂಡನನ್ನು, ಮಗು ಮಗನನ್ನು ಕಳ್ಕೊಂಡೆ. ತೀರ್ಥಕ್ಷೇತ್ರ ಸಂಚಾರಕ್ಕೆ ಹೋದೆ. ರಾಮೇಶ್ವರದಿಂದ ಹೊರಟು ಕಾಶಿಗೆ ಬಂದೆ. ಗಂಗೆಯಲ್ಲಿ ಸ್ನಾನ ಮಾಡಿ ಶಿವನ ಗರ್ಭಗುಡಿಯ ಮುಂದೆ ನಿಂತು ಕೈಯನ್ನು ಮುಕ್ಕೊಂಡಿದ್ದೇನೆ. ತಕ್ಕಂತು ಏನು ಬೆಳಕು? ಆಮೇಲೆ ಕಣ್ಣು ಬಿಟ್ಟು ನೋಡ್ತೇನೆ, ನಾನು ಇಲ್ಲಿದ್ದೇನೆ ಮಗ. ಯಾವ ಜನ್ಮದ ಮೈತ್ರಿಯೋ ಏನೋ, ಇಲ್ಲಿ ಬಂದು ಸೇರಿದೆ, ನನಗೊಂದು ಆಶಯ ಸಿಗ್ತದ? ಖಂಡಿತವಾಗಿ. ನನ್ನ ಮಾತಾ ಮೈಯ ತೆರೆದೇ ನಿಮ್ಮನ್ನ ನೋಡಿಕೊಳ್ತೇನೆ. ಮೊದಲು ಸ್ನಾನ, ಆಮೇಲೆ ಊಟ, ಬನ್ನಿ. ಪರಿ ಪರಿಯ ಭೋಜನ ವಿರಚಿಸಿ ಚಡುರಸ ಭೋಜನ ವಿರಚಿಸಿ. ಏನಾಯ್ತೀ? ಹೊಟ್ಟೆ ತುಂಬಾ ಹಸಿವಾಗಿತ್ತಲ್ಲ, ಸಮ ಊಟ ಮಾಡಿದ್ನಲ್ಲ, ಒಳಗಿರುವ ಗಾಳಿ ಬಹು ಹೇಳಿ. ಹೊರಗೆ ಊಟ ಒಳ್ಳೆದಾಯ್ತಲ್ಲ, ತಾಂಬೂಲ ಉಂಟು ಸ್ವೀಕರಿಸಿ. ಮಧು ಉಂಟ? ಎಲ್ಲವೂ ಉಂಟು. ಈಗ ಬೇಡ, ಸ್ವಲ್ಪ ಹೊತ್ತು ಬಿಟ್ಟು ನಾನು ತಮ್ಮ ಹಾಗಿದ್ರೆ ನಿದ್ರೆ ಮಾಡಿ. ಊಟ ಮಾಡಿದ ತಕ್ಷಣ ಮಲಗಬಾರ್ದು ಮಗ. ಆರೋಗ್ಯ ಶಾಸ್ತ್ರದಲ್ಲಿ ಒಂದು ಮಾತು. ಏನು? ಉಂಡು ನೂರಡಿ ನಡೆದು ಕೆಂಡದೋಳ್ ಕೈ ಕಾಸಿ ಗಂಡು ಮೇಲಾಗಿ ಮಲಗಿದರೆ ವೈದ್ಯರ ಗಂಡ ತಾನಕು. ಎಂತ ಗಂಡು? ನೀವು ಮಕ್ಕಳಾಗೆ ಗಂಡು ಮೇಲಾಗಿ ಅಂದ್ರೆ ಬಲಭಾಗ ಮೇಲಾಗಿ. ಅಜ್ಜಿ ನಾನಂತೂ ಬಲಗ್ತೇನೆ. ಸರಿ, ನೀವು ಮೇಲೆ ಕೆಳಗೋ. ನನಗೀಗ ಕೆಳಗಿನ ವಯಸ್ಸೇ ಹೆಚ್ಚು. ಹೌದಾ? ಹೌದು. ನಾ ಮಲಗ್ತೀನಿ, ನಿದ್ರೆ ಬರುವುದಿಲ್ಲ ನನಗೆ. ನಾ ಒಂದು ಕತೆ ಹೇಳ್ತೇನೆ. ಆದ್ರೂ ಒಂದು ಭೂಲೋಕದ ವರ್ತಮಾನ ಕಾಲದ ಕತೆ ಹೇಳ್ತೇನೆ. ಆದ್ರೂ ಒಂದು ರಾಜಕುಮಾರ ಬರಬೇಕು. ರಾಜಕುಮಾರನ ಕತೆನೇ ಹೇಳ್ತೇನೆ. ಚಂದಿರ್ಬೇಕು, ಚಂದ ರಾಜಕುಮಾರನ ಕತೆ. ಆದ್ರೆ ನೀವು ಹೂ ಹಾಕಬೇಕು. ನೀವು ಹೂ ಹಾಕು ನಿಲ್ಸಿದ್ರೆ ನನ್ನ ಕತೆ ನಿಂತು ಹೋಗ್ತದೆ. ನಾನು ನಿಲ್ಲಿಸುವುದೇ ಇಲ್ಲ ಮಗ. ಭೂಲೋಕದಲ್ಲಿ ಮಾತೃ ದೇಶವನ್ನ ಚಂದ್ರಸೇನ ಜಯಸೇನ ಆಳ್ಕೊಂಡಿದ್ರು. ಆ ಕಾಲಕ್ಕೆ ಶೋಣಿತಾಪುರವನ್ನ ರಕ್ತಜಂಗ ಆಳ್ಕೊಂಡಿದ್ದ. ಈ ಚಂದ್ರಸೇನನ ಅಪ್ಪನನ್ನ ರಕ್ತಜಂಗ ಅಪ್ಪ ಕೊಂದಿದ್ದಂತೆ. ಇದು ರಕ್ತಜಂಗ ನಿಮ್ಗೆ ಗೊತ್ತಿಲ್ಲ. ಒಂದಿನ ದೇವರ್ಷಿ ನಾರದ್ರು ಬಂದು ದೇವರ್ಷಿಯರು ಬಂದು ಹೇಳಿದ್ರು, ನಿನ್ನ ಅಪ್ಪನ ನೀವು ಕೊಂದಿದ್ದ ಅಂತ. ನೀವು ಸೇನಾ ಸಮೇತ ಹೋಗಿ ಚಂದ್ರಸೇನ ಜಯಸೇನರನ್ನ ಕೊಂದ. ಪಾಪ ಸತ್ಯಶೀಲ ಚಂದ್ರಸೇನನ ಹೆಂಡತಿ ಅವಳು ಆತ್ಮಹತ್ಯೆಗೆ ಮುಂದಾದ್ರು. ಆದ್ರೆ ಆರಾದ್ರೆ ನೀನು ಸಾಯ್ಬೇಡ, ಹೆಣ್ಣು ಸಾಧನೆ ಮಾಡಬೇಕು. ಹೆಣ್ಣಿಗೆ ನೋವನ್ನ ನಿವಾರಣೆಗೆ ಹೆಣ್ಣೆ ದಾರಿಯಾಗ್ತಾಳೆ. ಗಂಗೆ ಕುರಿತು ತಪಸ್ಸು ಮಾಡು ಅಂತ ಹೇಳಿ ಇವಳೋಗಿ ಗಂಗೆಯನ್ನು ಒಲಿಸಿಕೊಂಡ್ಳು. ಗಂಗೆಯ ವಸತಿ ಸಖನಾದಂತಹ ಗಂಗೆಯ ವಸತಿ ಸಖ ಸವತಿ ದೇವಿದಾಸ ಬಂದ. ವೇದವ್ಯಾಸ ಪಿಂಡವನ್ನು ಕೊಟ್ಟ. ನವಮಾಸ ನವದಿನ ನವಗಳಿಗೆ ಪರ್ಯಂತ ಪಿಂಡ ರಕ್ಷಣೆ ಮಾಡು, ಅದೇ ನಿನ್ನ ಕಷ್ಟ ನಿವಾರಣೆ ಮಾಡ್ತದೆ ಅಂತ. ಇವನಿಗೆ ವಿಷಯ ಗೊತ್ತಾಗಿ ತಂಗಿ ರಕ್ತ ಕೇಶಿ ಕರ್ಕೊಂಡು ಬಂದು ಇವಳನ್ನು ಪೀಡಿಸುವುದಕ್ಕೆ ಮುಂದಾದಾಗ ವ್ಯಾಸ ನಾಮೋಚ್ಚಾರಣೆ ಮಾಡಿ ಪಿಂಡ ಒಗೆದ್ಲು. ತಕ್ಷಣ ಒಂದು ಶಕ್ತಿ ಹುಟ್ಟು ಬಂತು. ಹುಟ್ಟು ಬಂದ ಶಕ್ತಿ ದುಷ್ಟನಾದ ರಕ್ತಜಂಗನನ್ನು ಕೊಂದಾಕ್ತು. ರುದ್ರನ ಅವಿರ್ಭಾಗದ ಪಿಂಡದಲ್ಲಿ ಹುಟ್ಟಿದ ಅವನಿಗೆ ರುದ್ರಕೋಪ ಹರಕೋಪ ಅಂತ ಹೆಸರಿಟ್ರು. ಅವನೇ ಸುಂದರಯು. ದುರುಳೆ ತರುಣಿಯನು ಈಕ್ಷಿಸಿ ಮಾಡಿದ್ದಾಳೆ. ಇನ್ನು ಕಾಲ ವಿಳಂಬ ಮಾಡಬಾರ್ದು. ಅರಕ್ಷಣ ಮೈಕದಲ್ಲಿ ಇವಳನ್ನು ಭೂಲೋಕಕ್ಕೆ ಕೊಂಡೊಯ್ಯುತ್ತೇನೆ. ಲಂಗ ಸಮೇತ ಮಂಚ ಸಹಿತಾಗ ತರಲು ಒಬ್ಬರಿಗಾದ್ರೂ ಗೊತ್ತಾಯ್ತಾ? ನನ್ಗೆ ಗೊತ್ತಾಗ್ಲಿಲ್ಲ, ನಿಮ್ಗೆ ಗೊತ್ತಾಗ್ಬೇಕು. ಇವ ಎಲ್ಲ ಹೋದ? ಇವ ಉದ್ರಕೊಪ್ಪ, ಉದ್ರಕೊಪ್ಪ, ಉದ್ರಕೊಪ್ಪ. ಇನ್ನು ಮರಿ ಪಾಪಜ್ಜಿ. ಯಾರಜ್ಜಿ ನೀನು? ನಾನು ಯಾರು ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ವಾ? ಇಲ್ಲ. ಯಾರು ಅಂತ ತೋರಿಸಿದೆ ನೋಡ್ತೀಯ? ಖಂಡಿತ. ನನ್ನಿಂದಲೇ ಅಪ್ಪಣೆಯನ್ನ ಪಡೆದು ಹೋದವಳು ನೀನ್. ಹೋದ್ಯೋ? ಕೆಲಸ ಆಯ್ತ? ಹೋದ ಕೆಲಸ ಆಗ್ಲೇ ಇಲ್ಲ. ನಾನು ಯಾರು ಅಂತ ಗೊತ್ತಾಯ್ತು, ಹೊಡೆದು ಕಳಿಸಿ ಬಿಟ್ಟು. ಹೊಡೆದು ಬಿಟ್ಟು ಮತ್ತೆ
ಹೋಗಿದ್ದೇನೆ, ಹೋದ ಕೆಲಸ ಹಣ್ಣಾಗಿದೆ. ಹತ್ರ ಹೋಗ್ಬಾರ್ದು, ಹತ್ರ ಹೋಗ್ಬಾರ್ದು. ಹೆಣ್ಣು ಮಕ್ಕಳು ಇದ್ದೇ ಇದ್ದಾಗ ಗಂಡಸರ ಹಾಗೆ ಹೋಗಿ ನೋಡ್ಬಾರ್ದು. ಹೌದು, ಬಟ್ಟೆ ಎಲ್ಲ ಅಸ್ತವ್ಯಸ್ತವಾಗಿ. ನನ್ನವಳೆ ಆಗುವವಳೆ ಆಗುವ ಆದ್ರೂ ಸರಿಯಲ್ಲ. ಅಷ್ಟೇ ಅಲ್ಲ, ಮಾಯದ ನಿದ್ರೆಯಲ್ಲಿ ಇದ್ದಾಳೆ. ಆ ಮಾಯ ನಿದ್ರೆ ಮುಸುಕನ್ನು ಸರಿಸ್ತೇನೆ, ಆ ನಂತರ ಆಕೆಯಲ್ಲಿ ಮಾತಾಡ. ಸರಿ, ಭುವನೇಶ ನಿದ್ರೆಯೊಳಿಯ ಚಿತ್ರಾಕ್ಷಿಯಂ ಎಬ್ಬಿಸಲು ಪನ್ನೀರ ಎರಚಲ್ಕೆ. ನಿದ್ದೆಯಂ ಎದ್ದಾಗ ತರುಣಿ ಕಣ್ತೆರೆದು, ತರುಣಿ ಕಣ್ತೆರೆದು ಗಾಬರಿಗೊಳ್ಳುತ್ತೀರಿ. ಕಂಜದಳ್ಳಲೋಚನೆಯೇ ಕಣ್ತೆರೆ ಅಂಜಿಕೆ ಬಿಡು ನಾರಿ, ಕಂಜದಳ್ಳಲೋಚನೆಯೇ ಕಣ್ತೆರೆ ಅಂಜಿಕೆ ಬಿಡು ನಾರಿ, ಅಂಜಿಕೆ ಬಿಡು ನಾರಿ ವಯ್ಯಾರಿ, ಅಂಜಿಪನೆನ್ನನು ಕಂಜಾಯುಧದರ, ಅಂಜಿಪನೆನ್ನನು ಕಂಜಾಯುಧದರ ಭಂಜಿ ಸುಹತಿಯನು ಕುಂಜರ ಗಮನಿ. ಕಂಜದಳಲೋಚನೆಯೇ ಕಂಡರೆ ಅಂಜಿಕೆ ಬಿಡು ನಾರಿ. ನಿನ್ನ ಇಲ್ಲಿಯವರೆಗೆ ಕರೆಸಿಕೊಂಡವ ನಾನೇ ಇದ್ದೇನೆ. ದೂರ ನಿಲ್ಬೇಡ, ಬಾಹಿಗೆ. ಇಳೆಯ ದಿಪದಿಯ ನೀನು, ಇಳೆಯ ದಿಪದಿಯ ನೀನು, ನಿನ್ನ ಅಲ್ಪ ಕೆಲಸಕ್ಕೆ ಬೇಳುವುದೇನು, ನಿನ್ನ ಅಲ್ಪ ಕೆಲಸಕ್ಕೆ ಬೇಳುವುದೇನು. ಮಾನಸತ್ತವ ಮರ್ಯಾದೆ ಬಿಟ್ಟವ, ಹೀಗೆ ಹೆಣ್ಣೊಬ್ಬಳು ಕದ್ದು ತಂದಿಯಲ್ಲ, ನಾನೇನು ಸಾಮಾನ್ಯ ಹೆಣ್ಣಲ್ಲ ಗೊತ್ತಾಯ್ತಾ? ಏನು ಮಹಾ ಗಂಧರ್ವ ಲೋಕದ ಅಧಿಕಾರಿ ಮಹೋದರನ ಮಗಳು ನಾನು. ನನ್ನ ಅಪ್ಪನಿಗೆ ವಿಷಯ ಗೊತ್ತಾಯ್ತು ಅಂತಾದ್ರೆ ಅಪ್ಪ ಬರ್ತಾನೆ, ದೇವತೆಗಳನ್ನ ಕೂಡಿಕೊಂಡು ಬರ್ತಾರೆ, ನಿನ್ನ ರುಂಡ ಮುಂಡ ಚಂಡ ಬರ್ತಾರೆ. ಏನು ನಿನ್ನ ಅಪ್ಪ ಬರ್ತಾನ? ಬರ್ತಾರೆ ನೋಡು. ಪ್ರತ್ಯಕ್ಷ ತ್ರಿಮೂರ್ತಿಗಳ ಎದುರಾಗಿ ಬಂದು ಅಂಜುವವ ಅಲ್ಲ, ಅಳುಕುವವ ಅಲ್ಲ. ನನ್ನ ವಿಶೇಷತೆ ಎನ್ನುವುದು ನಿನಗೆ ಬಹುತೇಕ ಗೊತ್ತಿರ್ಲಿಕ್ಕಿಲ್ಲ. ಯಾರ ನೀನು? ಪ್ರಪಂಚದಲ್ಲಿ ಉಳಿದಂತವರ ವ್ಯಕ್ತಿತ್ವದ ಹಾಗೆ ನನ್ನ ವ್ಯಕ್ತಿತ್ವ ಅಲ್ಲ. ಮತ್ತೆ ವಿಶೇಷ ಏನು? ಉಳಿದಂತವರ ಹುಟ್ಟಿನ ಹಾಗೆ ನನ್ನ ಹುಟ್ಟಲ್ಲ. ರುದ್ರನಿಗೆ ಅರ್ಪಿಸಬೇಕಾದ ಪಿಂಡದಿಂದ ಪ್ರಪಂಚದ ಬೆಳಕನ್ನ ಕಂಡ ರುದ್ರಕೋಪ. ರುದ್ರಕೋಪನು ಎಂಬ ನುಡಿಯ ಕೇಳುತ್ತಾಗ ಚಿತ್ರಲೋಚನೆ, ರುದ್ರಕೋಪನು ಎಂಬ ನುಡಿಯ ಕೇಳುತ್ತಾಗ ಚಿತ್ರಲೋಚನೆ ಮನದಿ ಗ್ರಹಿಸಿದಳು. ವೃದ್ಧೆ ಕಥೆಯೊಳು ಬೇಡ ಮಾತ್ರ ದೇಶವನಾಳ್ವ ರುದ್ರ ಕೋಪನು ಈತನೇ. ವೃದ್ಧೆ ಕಥೆಯೊಳು ಬೇಡ ಮಾತ್ರ ದೇಶವನಾಳ್ವ ರುದ್ರ ಕೋಪನು ಈತನೇ. ರುದ್ರ ಕೋಪನು ಎಂಬ ನುಡಿಯ ಕೇಳುತ್ತಾಗ
ಚಿತ್ರಲೋಚನೆ ಕಥೆಯಲ್ಲಿ ಹೇಳುವ ಕಾಲಕ್ಕೆ ಮಾದ್ರ ದೇಶವನ್ನ ಆಳುವಂತ ರುದ್ರಕೋಪ ಅಂತ ಹೇಳಿದ್ಲು. ಅವ್ರ ಇವರ ನೀನು ಈ ರೂಪ ನೋಡಿದ್ದೇನೆ ಎಲ್ಲಿ ಅದು? ಅಯ್ಯೋ, ಭೂಲೋಕಕ್ಕೆ ವನವಿಹಾರಕ್ಕೆ ಬಂದಾಗ ಇದೇ ರೂಪವನ್ನು ನೋಡಿದ್ದೇನೆ. ಅಲ್ಲ, ನಾನು ಮೋಹಿತಳಾಗಿದ್ದೇನೆ. ಹಾಗಾದ್ರೆ ನನ್ನ ಮೈ ಮನಗಳನ್ನ ಆವರಿಸಿಕೊಂಡ ರುದ್ರಕೋಪ ಇವರೇ, ಏನ್ ಮಾಡಿ ಈಗ ಮಾತಾಡಿಸ್ಬೇಕಿತ್ತಲ್ಲ. ಅಬ್ಬಾ, ಕಣ್ಣಿನಲ್ಲಿ ಬೆಂಕಿಯ ಉಂಡೆಯನ್ನ ಕಾಕುತ್ತಿದ್ದಾರೆ. ಏನ್ ಮಾಡಲಿ ಸಿಟ್ಟು. ಹಾಯ್, ನಮಸ್ಕಾರ. ನಮ್ಮವ್ರು ಯಾರು ಬರುವುದಿಲ್ಲ ಅಂದ್ರೆ ಈ ಮುಖದ ಮುಂದೆ, ಈ ಸಿಟ್ಟಿನ ಮುಂದೆ ನಮ್ಮವ್ರು ಯಾರು ನಿಲ್ಲುವುದೇ ಇಲ್ಲ. ಹೌದಾ? ನಾ ಹೇಳಿ ತಪ್ಪಾಯ್ತು ನಗಾಡಿ, ನಾಳೆ ತಪ್ಪಾಯ್ತು ನಗಾಡಿ. ನೀವು ಪಾಪದರು, ಜೋರಾಗುದು ಯಾಕೆ ನೀವು? ಚಿತ್ರಾಕ್ಷಿ, ಇದು ಸಿಟ್ಟಲ್ಲ, ವಿನೋದಕ್ಕಾಗಿ ನಿನ್ನನ್ನು ಪರೀಕ್ಷಿಸಲು ಸುಖವಾಗಿ ಹೀಗೆ ಮಾಡಿದ್ದು ನಾನು. ನನಗೆ ನೀವು ಯಾರು ಅಂತ ಗೊತ್ತಾಗಲಿಲ್ಲ, ಹಾಗಾಗಿ ತಪ್ಪು ಮಾಡಿಬಿಟ್ಟೆ. ಬಿಡು, ಆವತ್ತು ವನಾಂತರದಲ್ಲಿ ನಿನ್ನನ್ನು ಕಂಡಾಗಲೇ ನಿನ್ನ ಮೇಲೆ ಪ್ರೇಮಾಂಕುರವಾಗಿತ್ತು. ನನಗೂ ಹಾಗೆ ಆಗಿತ್ತು. ಅವತ್ತು ವ್ಯಕ್ತಪಡಿಸುವ ಅವಕಾಶ ಸಿಗ್ಲಿಲ್ಲ ಅಷ್ಟೇ. ನನ್ನ ಸಖಿ ಎಳ್ಕೊಂಡು ಹೋಗ್ಬಿಟ್ರು ಅಲ್ವಾ? ಅಂತೂ ಇಲ್ಲಿಯವರೆಗೆ ಬಂದೆ. ನನ್ನವಳಾಗುವಲ್ಲಿ ನಿನ್ನ ಮನಸ್ಸಿಗೆ ಒಪ್ಪಿಗೆ ಉಂಟು ಅಂತಾದ್ರೆ ನಿಮ್ಮ ಲೋಕದ ವಿಧಿಯಂತೆ ಗಂಧರ್ವ ವಿವಾಹ ಆಗೋಣ. ಜೊತೆಗೆ ಮುಂದೆ ಯಾವುದೇ ರೀತಿಯಾದಂತಹ ತೊಂದರೆ ತೊಡಕುಗಳು ನಮ್ಮ ಪಾಲಿಗೆ ಬಂತು ಅಂತಾದ್ರೆ ಅದನ್ನು ಎದುರಿಸುವುದಕ್ಕೆ ನಾನಿನ್ನೊಂದಿಗೆ ಇರ್ತೇನೆ. ನನ್ನ ಒಪ್ಪಿಗೆ ಕೇಳಬೇಕಾದಿಲ್ಲ. ಯಾವತ್ತು ನಿಮ್ಮನ್ನ ನೋಡಿದೆನೋ ಮರು ಕ್ಷಣವೇ ನಾ ನಿಮ್ಮ ವಶವಾಗಿ ಹೋಗಿದ್ದೇನೆ. ನೋಡಿ, ನಮ್ಮ ಲೋಕದ ವಿಧಿಯಂತೆ ಗಾಂಧರ್ವ ರೀತಿಯ ಮದುವೆ ಆಗ್ತೇನೆ. ನಾಳೆ ದಿನ ಅಪ್ಪನಿಗೆ ಗೊತ್ತಾದ್ರೆ ದೇವತೆಗಳು ಸಹ ಬರ್ತಾರೆ. ಅವರ ಮನ ಒಲಿಸಿ ಅಲ್ಲ ವಿಜಯದ ಮೂಲಕವಾಗಿ ಪುನಃ ಹಿರಿಯರ ಸಮ್ಮುಖದಲ್ಲಿ ಮತ್ತೆ ಮದುವೆ ಆಗೋಣವಂತೆ ಇನ್ನನ್ನು ಕೂಡ್ತೀರ. ರಂಗನಾಯಕ ರಾಜೀವ ಲೋಚನ, ರಂಗನಾಯಕ ರಾಜೀವ ಲೋಚನ, ರಮಣನೆ ಬೆಳಗಾಯಿ ತಿಳುತ್ತ, ರಮಣನೆ ಬೆಳಗಾಯಿ ತಿಳುತ್ತ, ಅಂಗನೆ ಸೂಕ್ಷ್ಮದಿ ನಿನ್ನನು ಸ್ಮರಿಸುವ
ರಂಗ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಗನ ರೂಪ ವೇದೋತ್ತಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ನಾರದನುತ ನಮೋ ನಮೋ ತತಯತ್ತದಿಂದ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.